ಅಪ್ಪೆಮಿಡಿ. ನನ್ನ ಬಯೋಡೈವರ್ಸಿಟಿ ತಾಕುದಲ್ಲಿ 40 ಜಾತಿಯ ಅಪ್ಪೆಮಿಡಿ ಇದೆ, 3 ಜಾತಿಯ ಸಾಸ್ಮೆ ಮ್ಯಾಂಗೋ, 30 ಜಾತಿಯ ದೇಶ ವಿದೇಶಗಳ ಹಣ್ಣಿನ ಮಾವು, ಆನಂತರದಲ್ಲಿ 2 ಜಾತಿಯ ಕಡಿಗಾಯಿ ಗಿಡ ಅಂತ ಇದೆ. ಇದು ಕಾನಕೊಡ್ಲು ಉದ್ದ ಜಾಮಪ್ಪೆ. ಈ ವರ್ಷ 40% ಶೇಕಡ 40% ಫ್ಲವರಿಂಗ್ ಆಗಿತ್ತು. ಆದರೆ ಈ ಸಲ ಅಪ್ಪೆಮಿಡಿಯ ಮಿಡಿ ನಿತ್ತ ಪ್ರಮಾಣ ತುಂಬ ಕಡಿಮೆ ಇದೆ, ಒಂದು 20% ಇದೆ. ಈಗ ನೋಡಿ, ಇದಕ್ಕೆ ತುಂಬ ಮಿಡಿಗಳಿದೆ. ಕಾನಕೊಡ್ಲು ಅಪ್ಪೆ, ಹಾಂ, ಕಾನಕೊಡ್ಲು ಜಾಮಪ್ಪೆ ಅಂತ. ಹಾಂ, ಇದು ನೋಡಿ, ಅಪ್ಪೆ ಮಿಡಿನೇ ಎಲ್ಲೂ ಕಾಣಲಿಕ್ಕೆ ಸಿಗಲ್ಲಲ್ಲ. ಈ ವರ್ಷ ಎಲ್ಲಿ ಹಳ್ಳದ ಅಂಚಿನಲ್ಲಾಗಲಿ ಎಲ್ಲಾಗಲಿ ಅಪ್ಪೆ ಮಿಡಿ ತುಂಬ ಅಂದರೆ ತುಂಬ ಕಡಿಮೆ. ಈ ಸಲಕ್ಕೆ ಎಷ್ಟು, ನನ್ನ ಫೀಲ್ಡ್ ವಿಸಿಟಿಗೆ ಶಾಲಾ ಮಕ್ಕಳು, ವಿಜ್ಞಾನಿಗಳು, ಬೇರೆ ಬೇರೆ ಜಿಲ್ಲೆಯಿಂದ ರೈತರೆಲ್ಲ ಬರ್ತವೆ. ಈ ಸಲ ಫ್ಲವರನ್ನು ನೋಡಿದ್ದು ನಿಮ್ಮ ತೋಟದಲ್ಲಿ ಅಂತ ಹೇಳ್ತವೆ. ಬೇರೆ ಕಡೆ ಬಂದಿರ್ಬೋದು, ಆದರೆ ಅವ್ರು ನೋಡಿದ್ದು ಇಲ್ಲೇ ಫಸ್ಟ್ ಅಂತ ಈ ವರ್ಷ ಮಾತು ಮಟ್ಟಿಗೆ. ಆದರೆ ಈ ವರ್ಷ ಕಾಯಿ ಕಡಿಮೆ ಇದ್ರೂ ಹಾಗೆ ಒಂದು 800-900 ಅಪ್ಪೆ ಮಿಡಿ ಎಲ್ಲ ಗಿಡದಿಂದ ಕೂಡಿ ಬಂದಿದೆ. ಇದೀಗ ಉಪ್ಪಿನಕಾಯಿಗೆ ಮೇನ್, ಹಾಂ, ಇದು ಮೇನ್ ಉಪ್ಪಿನಕಾಯಿ ಹಾಕುವಂಥದ್ದು. ಇದು 2 ವರ್ಷ ತಾಳಿಕೆ ಬರುತ್ತೆ. ಇದು ಈಗ ಸ್ವಲ್ಪ ಎಳೆಯುತ್ತಿದೆ, ಇನ್ನು ಸ್ವಲ್ಪ ದೊಡ್ಡದಾದ್ಮೇಲೆ ಇನ್ನೊಂದು 20-25 ದಿವಸ ನಂತರ ಇದನ್ನು ಉಪ್ಪು ನೀರಲ್ಲಿ ಹಾಕಿ ಉಪ್ಪು ಪ್ರಿಸರ್ವೇಟಿವ್ ಥರ ಮಾಡಿ ಉಪ್ಪಿನಕಾಯಿ ಮಾಡ್ಬೋದು. ಸೊ 2 ವರ್ಷದವರೆಗೆ ಇಡ್ಬೋದು? 2 ವರ್ಷ ಇಡ್ಬೋದು. ಮತ್ತು ಇದು ಈ ಜಾತಿ ತಳಿಯ ಒಂದು ವೈಶಿಷ್ಟ್ಯ ಅಂದರೆ ಉದ್ದ ಬರುತ್ತೆ, ಮತ್ತು ಇದು ಉಪ್ಪಿನಲ್ಲಿ ಹಾಕಿದಾಗ ಕಪ್ಪು ಕಲರ್ ಆಗಲ್ಲ. ಇದಲ್ಲ, ಇದು ಇನ್ನು ದೊಡ್ಡದ ಕೊಯ್ಲಿಕ್ಕೆ ಇದು ದೊಡ್ಡದಾಗಬೇಕು ಅಥವಾ ಇದೇ ಕೊಯ್ಲು ಸ್ವಲ್ಪ ದೊಡ್ಡದಾಗಬೇಕು? 15-20 ದಿವಸ ಹೋಗಬೇಕು. ಓಕೆ. ಅಪ್ಪೆಮಿಡಿ ಇದು ಕಾನಕೊಡ್ಲು ಅಪ್ಪೆಮಿಡಿ ಅಲ್ವಾ? ಹಾಂ, ಕಾನಕೊಡ್ಲು ಉದ್ದ ಜಾಮಪ್ಪೆ ಅಂತ. ಓಕೆ, ಸರಿ.